ತೂಯೆ ಮೀಸಲಾತಿಗಾಗಿ ಬಲಿಜ ಜನಾಂಗದಿಂದ ಹೋರಾಟ ಅಗತ್ಯ. ಬಲಿಜ ಜನಾಂಗದವರ ವಿದ್ಯಾಭ್ಯಾಸಕ್ಕೆ ಮಾತ್ರ ತೂಯೆ ಮೀಸಲಾತಿ ನೀಡಿದ್ದು, ಉದ್ಯೋಗ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಗೆ 3A ಬಳಸಿಕೊಳ್ಳಲಾಗುತ್ತಿದೆ. ಇದರಿಂದ ಬಲಿಜ ಜನಾಂಗವು ಹಲವು ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆಂದು ಬಲಿಜ ಜನಾಂಗ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮುರುಗಮಲ ಲಕ್ಷ್ಮೀನಾರಾಯಣ ಆರೋಪಿಸಿದರು. ಅವರು ಭಾನುವಾರ ಶ್ರೀಕ್ಷೇತ್ರ ಕೈವಾರ ಯೋಗಿನಾರಾಯಣ ತಾತಯ್ಯನವರ ಜಯಂತ್ಯೋತ್ಸವ ಹಾಗೂ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ನಗರದ ನಾಗನಾಥೇಶ್ವರ ದೇವಾಲಯದ ಆವರಣದಲ್ಲಿರುವ ತಾತಯ್ಯನವರ ಮಠದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಅಧಿಕಾರ ಸ್ವೀಕರಿಸಿದ ಕೆಲ ಸಮಯದಲ್ಲಿ ಬಲಿಜ ಜನಾಂಗದ 2A ಮೀಸಲಾತಿ ನೀಡುವುದಾಗಿ ಹೇಳಿದ್ದರು. ಅದನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದು ಈಗಲೇ ಎಚ್ಚೆತ್ತುಕೊಂಡು ಹೋರಾಟ ನಡೆಸಿದಾಗ ಮಾತ್ರ ನಮ್ಮ ಹಕ್ಕನ್ನು ಪಡೆಯಬಹುದು ಎಂದರು. APMC ಮಾಜಿ ನಿರ್ದೇಶಕ MMS ಶ್ರೀನಿವಾಸ್ ಮಾತನಾಡಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿದಾಗ ಅವರ ಭವಿಷ್ಯ ಉಜ್ವಲವಾಗುವುದರಿಂದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರಕಿಸಿಕೊಡಲು ಎಲ್ಲ ಪೋಷಕರು ಶ್ರಮಿಸುವಂತೆ ಕೋರಿದರು. ಕಾರ್ಯಕ್ರಮದಲ್ಲಿ SSLC ಮತ್ತು PUC ಹೆಚ್ಚು ಅಂಕ ಗಳಿಸಿದ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಶಾಲು ಓದಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಗತಿ ವೆಂಕಟಾಚಲಪತಿ, ಕುಂಟಿಗಡ್ಡೆ ಲಕ್ಷ್ಮಣ್, ರಮೇಶ್ ಬಾಬು, ಮುರಳಿ, ಕೃಷ್ಣಮೂರ್ತಿ, ನವೀನ್ ಕುಮಾರ್, ಕಾಗತಿ ಮಧು, ಕಾಗತಿ ಕೃಷ್ಣಮೂರ್ತಿ, ಇಡ್ಲಿಪಾಳ್ಯ ಮುರಳಿ ಸೇರಿದಂತೆ ಜನಾಂಗದ ಹಲವಾರು ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು. గన్నేరు పప్పు తాపిస్తే ఇల్లెవరన్నా ఒకరు దీన్ని చూసేస్తే విషయమో అనేది తెలిసిపోతే నన్ను బతికినిస్తారా? ఆస్తి వచ్చేది మళ్ళా ఉన్నే, నేను బతికిండాలి కదా, నన్ను బతికినిస్తారా? మక్క బతికినేది ఆడాలి ఉన్నే. నందు చేతి తలాక పోటీ నీ మూతి పీల్చున్నారు అనుకో. అయ్యో, నీ మూతిపై ముల్బార్లు అందినా తన పాదాలతో తప్పకుమని అంతేగాని మాట్లాడక్క. ఇల్లందరూ తలాకు పోటీ నీ మూతికి పెట్టారనుకో, అనుకో నీ మూతి ముంగా.